ಕಾರ್ಯಕ್ರಮ ಕೂಡ ಕೊನೆಗೊಳ್ಳಲೇಬೇಕಾಗ್ತದೆ. ಇದು ಒಂದು ತಾಸಿನ ಕಾರ್ಯಕ್ರಮ, ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಬಹಳ ಇನ್ನೂ ಕೂಡ ಅವರಿಗೆ ಉತ್ತರಿಸಲಿಕ್ಕೆ ಅವಕಾಶ ಇರುವಂತಹ ಪ್ರಶ್ನೆಗಳು ಬಂದಿದ್ದಾವೆ. ಕಳೆದ ಸಲ ಕೂಡ ಒಂದು ಪ್ರಸ್ತಾಪ ಬಂದಿತ್ತು, ಇದನ್ನು ಕೇವಲ ಒಂದು ಗಂಟೆಗೆ ನೀವು ಸೀಮಿತಗೊಳಿಸಬಾರದು, ಇದನ್ನೊಂದು ಸೆಷನ್ ಆಗಿ ಮಾಡಿ ಒಂದು ಎರಡೂವರೆ ಗಂಟೆ ಹೊತ್ತಾದರೂ ಮುಂದುವರಿಸಬೇಕು ಅಂತೇಳಿ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಆಲೋಚನೆ ಮಾಡಬಹುದು ಅಂತ ಕಾಣ್ತದೆ. ಬಂದಂಥ ಪ್ರಶ್ನೆಗಳ ಸಂಖ್ಯೆ ಮತ್ತು ಅವರ ಕೈಯಲ್ಲಿ ಕೂಡ ಇನ್ನೂ ಪ್ರಶ್ನೆಗಳಿದ್ದಾವೆ ಮತ್ತು ಅವುಗಳಿರುವ ವೈವಿಧ್ಯವನ್ನು ನೋಡಿದಾಗ, ಕೊನೆಯದಾಗಿ ಒಂದು ಇಲ್ಲಿ ಬಂದ ಪ್ರಶ್ನೆ ಅದನ್ನು ಕೇಳ್ತಾ ಇದ್ದೇನೆ. ತಮ್ಮ ಇಷ್ಟೆಲ್ಲ ಒಂದು ಶಕ್ತಿ ಎನರ್ಜಿ ಬೆಳಗಿಂದ ಸಂಜೆ ರಾತ್ರಿವರೆಗೆ ಮರುದಿವಸ ಬೆಳಿಗ್ಗೆ ಇಷ್ಟೆಲ್ಲ ಸಂಸ್ಥೆಗಳನ್ನು ನೋಡುವಂಥದ್ದು, ಇದರ ಹಿಂದೆ ನಿಮ್ಮ ದಿನಚರಿಯ ಪಾತ್ರ ಇರಬಹುದು, ನಮಗೆ ಕೂಡ ಒಂದು ಆದರ್ಶ ಆಗ್ಬಹುದು. ನೀವು ನಿಮ್ಮ ದಿನಚರಿ ಹೇಗಿರ್ತದೆ ಅಂತ ಒಂದು ಹೇಳಿದರೆ ಒಳ್ಳೆಯದು ಅಂತ ಹೇಳಿ, ಇದು ಅನಿವಾರ್ಯವಾಗಿ ಈ ಪ್ರಶ್ನೆಯನ್ನು ನಾವು ಕೊನೆಯ ಪ್ರಶ್ನೆ ಅಂತೇಳಿ ತಿಳಿದುಕೊಳ್ಬೇಕಾಗ್ತದೆ. ನಾನು ಬಹಳ ಹಿಂದಿನಿಂದ ಬುದ್ಧಿ ತಿಳಿದದ್ರಿಂದ ಇವತ್ತಿನವರೆಗೆ ಹೆಚ್ಚು ತಿಳಿದರೆ ಒಂದು 5-6 ಗಂಟೆ ಮಾತ್ರ ಮಲಗು, ಬಾಕಿ ಉಳಿದ ಸಮಯ ನನ್ನ ಚಟುವಟಿಕೆಯಲ್ಲೇ ಇರ್ತದೆ. ಅದು ನಿರಂತರ ನಾನು ಸ್ವಲ್ಪ ಲೇಸಿಯಾಗಿ ಇರುವುದು, ಅನಗತ್ಯವಾದಂಥ ವಿಚಾರಗಳಿರೋದು ಬಹಳ ಕಡಿಮೆ. ಏನಾದರೂ ನನಗೆ ಪ್ರತಿ ಕ್ಷಣ ಕ್ಷಣ ನಿಮಿಷ ನಿಮಿಷ ಕೂಡ ನನಗೊಂದು ಹೊಸ ಹೊಸ ಅನುಭವಗಳು ಬರಬೇಕಾಗಿದೆ, ಒಂದು ಸಮಾಧಾನ, ಒಂದು ತೃಪ್ತಿ ನನ್ನ ಬದುಕಿನಲ್ಲಿ ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಬಹಳ ಜಾಗೃತತೆಯಿಂದ ನನ್ನ 24 ಗಂಟೆಯಲ್ಲಿ ಒಂದು 5-6 ಗಂಟೆ ನಿದ್ದೆ ಮಾಡೋದನ್ನು ಬಿಟ್ಟರೆ ಮತ್ತು ಉಳಿದ ಎಲ್ಲ ಸಮಯವನ್ನು ಸ್ವಲ್ಪ ನಮ್ಮ ಒಳ್ಳೆದಕ್ಕೆ ಉಪಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದರ ಜೊತೆ ಭಾಳ ಮುಖ್ಯವಾಗಿ ನನ್ನೊಂದು ಆಡುವ ಪ್ರಶ್ನೆ, ಇಲ್ಲೇ ನಾನು ಒಳ್ಳೆ ಕ್ರೀಡಾಪಟು ಆಗಿದ್ದರಿಂದ ಸಾಂಸ್ಕೃತಿಕವಾಗಿ ಸ್ವಲ್ಪ ಗಟ್ಟಿ ಇದ್ದರಿಂದ, ನನ್ನ ಆರೋಗ್ಯದಲ್ಲಿ ತಿಂಡಿ ತಿನಿಸುಗಳನ್ನು ತಿನ್ನುವಂದು ದೇಶೀ ತಿಂಡಿಗಳನ್ನು ತಿನ್ನುವುದರಿಂದ, ನಾನು ಎಂದೂ ಮದ್ಯಪಾನ ಅಥವಾ ಧೂಮಪಾನವನ್ನು ಮಾಡದ್ದರಿಂದ, ಅನಗತ್ಯವಾದಂಥ ಕೆಲವು ದುಷ್ಟವಾದಂಥ ಕೆಲವು ವಿಚಾರಗಳನ್ನು ಮನಸ್ಸಿಗೆ ತರದೆ ಇದ್ದದ್ದರಿಂದ, ಭಾಳ ಪ್ರೀತಿಯಿಂದ ಬದುಕ್ತಾ ಇದ್ದದ್ದರಿಂದ, ಇಡೀ ದಿನ ತಮಾಷೆ 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 ನಗು ನಗುತ್ತಾ ಇದ್ದದ್ದರಿಂದ, ಭಾಳಷ್ಟು ನನ್ನ ಬ್ಯಾಂಕಿನಲ್ಲಿ ದುಡ್ಡಿಲ್ಲದೆ ಹೋದರೂ ಕೂಡ ಸ್ವಲ್ಪ ಆರೋಗ್ಯವನ್ನು ಭಾಳ ಚಂದ ರೀತಿಯಲ್ಲಿ ಶೇಖರಣೆ ಮಾಡಿಕೊಂಡು ಡೆಪಾಸಿಟ್ ನನ್ನಲ್ಲಿ, ಈಗಂತೂ ನನ್ನ ಈ ಬಿಡುವಿಲ್ಲದ ಕೆಲಸದಲ್ಲಿ ನನ್ನ ಆರೋಗ್ಯವನ್ನು ಕಾಪಾಡುವಲ್ಲಿ, ಬಾಕಿ ದುಶ್ಚಟ ಅದೆಲ್ಲ ಏನು ಬರಲಿಲ್ಲ, ಸ್ವಲ್ಪ ಆರೋಗ್ಯವನ್ನು ಕಾಪಾಡೋದು 65 ವರ್ಷ ಇಂಥ ಸಮಯದಲ್ಲಿ ಸ್ವಲ್ಪ ವ್ಯಾಯಾಮ ಮಾಡಬೇಕು ಅಂತ ನನಗೆ ಗೊತ್ತು, ನನ್ನ ಹೊಟ್ಟೆಯನ್ನು ತಗ್ಗಿಸಬೇಕು ಅಂತ ನನಗೆ ಗೊತ್ತು, ಇಡೀ ಊರಿನ ಲೋಕದ ಹೊಟ್ಟೆಯನ್ನು ತಗ್ಗಿಸಲಿಕ್ಕೆ ನನ್ನಿಂದ ಆಗ್ತದೆ. ಅವರಿಗೆಲ್ಲ ನನಗೆ ಹೇಳಲಿಕ್ಕೆ ಆಗ್ತದೆ ಇದ್ದಂತೆ ಹೀಗೆ ನೀವು ಬದುಕಬೇಕು ಆರೋಗ್ಯಕ್ಕೆ ಹೇಳಲಿಕ್ಕೆ ಆಗ್ತದೆ, ಆದರೆ ನನಗೆ ನನ್ನನ್ನು ಮಾಡಿದಂಥ ಕೆಲವು ಸ್ಥಿತಿಯಲ್ಲಿ ಎಷ್ಟೋ ಬಾರಿ ಬರ್ತದೆ, ಎಷ್ಟೋ ಬಾರಿ ನನ್ನ ಅಕ್ಕ ನನಗೆ ಭಾಳ ಎಚ್ಚರಿಕೆಯನ್ನು ಕೊಡ್ತಾರೆ, ನೋಡು ನೀನು ಬಾಕಿ ವಿಷಯದಲ್ಲಿ ಇಷ್ಟು ಸೀರಿಯಸ್ ಇರುವಾಗ ನಿನ್ನ ಆರೋಗ್ಯ ವಿಷಯದಲ್ಲಿ ನೀನು ಯಾಕೆ ಇಷ್ಟು ಸೀರಿಯಸ್ ಇಲ್ಲ ಎಂಬ ಮಾತನ್ನು ಭಾಳ ಪ್ರೀತಿಯಿಂದ ಅವ್ರು ಹೇಳ್ತಾರೆ. ನನಗೆ ಗೊತ್ತು ಅದು ನಿಜವಾಗಿ ಆಗಲೇಬೇಕು, ಆರೋಗ್ಯವನ್ನು ಇಲ್ಲದೆ ಹೋದರೆ ನಾವು ಹೇಗೆ ದೀರ್ಘವಾಗಿ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಹೇಳಿ. ಈ ದೃಷ್ಟಿಯಲ್ಲಿ ನಾನು ಸ್ವಲ್ಪ ತಪ್ಪುಗಳನ್ನು ಮಾಡ್ತಾ ಇದ್ದೇನೆ. ನನ್ನ ತಿಂಡಿ ತಿನಿಸುಗಳನ್ನು ಸಹ ರಾತ್ರಿ ಹೋಗಿ 12 ಗಂಟೆಗೆ ಮಾಡಬಾರ್ದು ಅಂತ ನನಗೆ ಗೊತ್ತು, ಆದರೆ ನನ್ನ ಒತ್ತಡದಲ್ಲಿ ಮಕ್ಕಳೊಟ್ಟಿಗೆ ಕಾಲ ಕಳೆದಾಗ ನನಗೆ ಕಾಲವೇ ಹೋಗಲಿಲ್ಲ. ಅದು ಅವರೊಂದು 10.5 ಗಂಟೆ ಬರುವವರೆಗೆ ನಾನು ಇಲ್ಲಿ ಕ್ಯಾಂಪಸ್ನಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಳ್ಬೇಕು. ಅವ್ರು ಹೇಳಿ ಹೋಗ್ತಾರೆ ಹೋಗುವಾಗ, ನೀವು 10.5 ಗಂಟೆ ಬರುವಾಗ ಇದ್ದಿರಲ್ವ ಅಂತ ಹೇಳಿಕೊಂಡು ಹೋಗ್ತಾರೆ. ಆಗ ಅವ್ರು ಬರುವಾಗ ನಾನು ಕಾಯ್ತಾ ಇರ್ತೀನಿ, ಇದಾಗಿ ಒಂದು ಮಗಳು ಮಗ ಬರುವಾಗ ತಂದೆ ಹೇಗೆ ಕಾದು ಕೂತ್ಕೊಳ್ತಾರೆ ಅದೇ ರೀತಿ ನಾನು ಅಲ್ಲಿ ಕಾದು ಕೂತ್ಕೊಳ್ಬೇಕಾಗ್ತದೆ. ಅವ್ರು ಬಂದರೆ ನನ್ನ ಬಿಟ್ಟು ಬಿಡೋದಿಲ್ಲ, 11-12 ಗಂಟೆ ಹೋಗ್ತದೆ. ಆಮೇಲೆ ಸಹ ನನಗೆ ಕೆಲವು ನಿರ್ದಿಷ್ಟವಾದ ಜವಾಬ್ದಾರಿ ಇದೆ, ಎಲ್ಲೆಲ್ಲಿ ಹೇಗೆ ನೀರಿನ ವ್ಯವಸ್ಥೆ ಬೇರೆ ಬೇರೆ ವ್ಯವಸ್ಥೆಗಳಿದೆ ಅದನ್ನೆಲ್ಲ ನಾನು ರಾತ್ರಿ ನೋಡಿ ಹೋಗಿ ಮಲಗುವಾಗ 12 ಗಂಟೆ ಮನೆ ಸೇರುವುದು, ಅಲ್ಲಿ ಊಟ ಮಾಡೋದೇ ನಾನು 12 ಗಂಟೆ ಮೇಲೆ ಭಾಳ ದೊಡ್ಡ ತಪ್ಪಾಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದ ಕೂಡಲೇ ನನ್ನ ಕೆಲಸಗಳು ಪ್ರಾರಂಭ ಆಗ್ತದೆ, ವ್ಯಾಯಾಮ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇಂಥ ಒಂದು ಸ್ಥಿತಿಗತಿಗಳು ಉಂಟು, ನನಗೆ ತುಂಬ ಕೆಲವು ಸಣ್ಣ ನನಗೆ ಗೊತ್ತಿದ್ದು ನಾನು ಮಾಡುವಂಥ ಕೆಲವು ಸಣ್ಣ ಪುಟ್ಟ ಇಂಥ ಆರೋಗ್ಯದ ತಪ್ಪುಗಳು ನನಗೆ ಗೊತ್ತಿದೆ. ಆದರೆ ಒಂದು ಸಮಾಧಾನ ಅಂತ ಹೇಳಿದರೆ, ಎಂದೂ ನನ್ನ ಸಮಯವನ್ನು ನಾನು ದುರುಪಯೋಗ ಯಾವತ್ತೂ ಮಾಡಬೇಕು ನಿಮ್ಮಲ್ಲೂ ಕೇಳಿ ಇಷ್ಟೇ, ಅನಗತ್ಯವಾಗಿ ನಮ್ಮ ಸಮಯವನ್ನು ದುರುಪಯೋಗ ಮಾಡಬಾರ್ದು. ಕಳೆದು ಹೋದಂಥ ಸಮಯ ನಮಗೆ ಸಿಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ದಿನನಿತ್ಯ ನಾವು ಒಂದು ಸಲ ಸಂಜೆ ಮಲಗುವ ಹೊತ್ತಿಗೆ ಇವತ್ತಿನ ದಿನ ಎಷ್ಟು ಫಲಪ್ರದವಾಗಿದೆ ಅಂತೇಳಿ ಒಮ್ಮೆ ಆಲೋಚನೆ ಮಾಡಿ ಮಲಗಬೇಕು. ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ದೇವರಲ್ಲಿ ಬೇಡುವಾಗ ನಾವು ಈ ದಿನವನ್ನು ಭಾಳಷ್ಟು ಫಲಪ್ರದವಾಗಿ ಉಪಯೋಗ ಮಾಡಿ ಅಂತೇಳಿ ಎರಡನ್ನೂ ನಾವು ಭಾಳ ಸರಳವಾಗಿ ದೇವರಲ್ಲಿ ಕೇಳಿಕೊಂಡು ಅದನ್ನು ದಿನನಿತ್ಯ ಮಾಡಬೇಕಾಗುವಂಥ ಕೆಲಸವನ್ನು ಮಾಡಬೇಕು. ಕೊನೆಗೆ ನಿಮ್ಮಲ್ಲಿ ಹೇಳಿಸ್ತೇ, ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡು ತಾವರಲ್ಲಿ ಬಂದಿದ್ದೀನಿ. ಯಾವತ್ತೂ ಇದು ನುಡಿಸಿರಿ ವಿರಾಸತ್ತಲ್ಲ, ಯಾವತ್ತೂ ನೀವು ಈಚೆ ಬಂದಾಗ ಇಲ್ಲಿ ಬರ್ಬೋದು. ಇಲ್ಲಿ ಯಾವತ್ತೂ 800-1,000 ಜನ ಕೂತ್ಕೊಳ್ಳುವಂಥ ನಿಲ್ಲುವಂಥ
ನಮ್ಮ ಒಂದು ಛತ್ರ ಮಹಾಛತ್ರ ಇದೆ, ಮಹಾಮನೆ ಇದೆ. ನಾನು ಬಾಡಿಗೆ ಮನೆಯಲ್ಲಿ ಈಗಲೂ ಅಲ್ಲಿದ್ದರೂ ಕೂಡ ಇಲ್ಲಿ ನಿಮ್ಮಂತ ಬಂದರೆ, ನೀವು ಪ್ರೀತಿಯಿಂದ ಇಲ್ಲಿ ಬಂದರು ನನಗೆ ಬಹಳ ಸಂತೋಷ. ಆದರೆ ಇಲ್ಲಿ ಬರಬೇಕು, ಬಂದು ನಮ್ಮಲ್ಲಿ ಖಂಡಿತ ಯಾವಾಗಲೂ ನೀವು ಕೂತ್ಕೊಂಡು ನಮ್ಮ ಹತ್ರ ಮಾತಾಡ್ಬೋದು. ಸಂದ ರೀತಿಯ ನಿಮ್ಮ ಪತ್ರಗಳು ಬಂದರೆ ನಿಜವಾಗಿ ಅದಕ್ಕೆ ಉತ್ತರ ಕೊಡಬೇಕು ಅಂತಿದ್ದರೆ, ಅದು ನಿಜವಾದ ನಿಮ್ಮ ಸಲಹೆ ಸೂಚನೆಗಳು ಅಂತೇಳಿ ಆದರೆ ನಾನು ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೇನೆ. ನೀವು ಪತ್ರ ವ್ಯವಹಾರ ಮಾಡ್ತಾ ಇರಿ, ಇಲ್ಲಿ ಯಾವಾಗಲೂ ಬನ್ನಿ. ಇದು ನಿಮ್ಮ ಮಹಾಮನೆ, ನಿಮ್ಮ ಮನೆ. ನೀವು ಯಾವ ಊರಿನವರಾದರೂ ಕೂಡ ಈ ಸಂದರ್ಭದಲ್ಲಿ ಬಂದರೆ ನಾವು ಖಂಡಿತ ಇಲ್ಲಿ ನಿಮಗೆ ಆಶ್ರಯ ಇದೆ ಎಂಬ ಮಾತನ್ನು ಹೇಳಿಕೊಂಡು, ಆದರೆ ಬಂದು 12 ಗಂಟೆ ರಾತ್ರಿಗೆ 1 ಗಂಟೆ ರಾತ್ರಿಗೆ ಬಂದು ನನಗೆ ಊಟ ಸಿಗ್ತದ ಅಂತ ನೀವು ಕೇಳಿದ್ರೆ ನಾನು ಏನು ಮಾಡು ಹೇಳಿ. ನೀವು ಹಾಗೆ ಹೇಳ್ತೀರಿ, ಚಂದ ರೀತಿ ಮಲಗ್ತೀರಿ. ನಾನು ಮನೆಗೆ ಹೋದವನಿಗೆ ಅಯ್ಯೋ ಪಾಪ ಇಷ್ಟು ದೂರೆಲ್ಲ ಬಂದಾರ, ಅವ್ರಿಗೆ ಊಟ ಕೊಡಲಿಲ್ಲ, ಊಟ ಕೇಳಿದ್ರು ನನ್ನ ಹತ್ರ ಊಟ ಕೊಡಲಿಲ್ಲ ಅಂತೇಳಿ ನಾನು ಇಡೀ ರಾತ್ರಿ ನಿದ್ದೆ ಬಿಟ್ಟುಕೊಂಡು ನಾನು ಮಲಗಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ನೀವು ಬಂದಾಗ ಸರಿಯಾದ ಸಮಯದಲ್ಲಿ ಬನ್ನಿ, ನನಗೊಂದು ಪತ್ರ ಬರೆದು ಬನ್ನಿ. ಏನು ನಿಮಗೆ ವ್ಯವಸ್ಥೆ ಬೇಕಾದರೂ ಅದನ್ನು ನನ್ನಿಂದ ಆಗುವಷ್ಟು ನಮಗೆ ಮಾಡಲಿಕ್ಕೆ ಸಾಧ್ಯ. ಇದೆಲ್ಲವೂ ಪ್ರೀತಿ, ಸಂಬಂಧದ ಪ್ರೀತಿ. ಈ ಪ್ರೀತಿಯ ಮತ್ತು ಸಂಬಂಧದ ಸಂಪೂರ್ಣದ ಬೆಲೆ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು, ನಮ್ಮ ಮಾತು ಎಂದೂ ಇದು ಅಹಂಕಾರದ ಮಾತು ಅಂತ ನೀವು ನೆನೆಸ್ಕೋಬೇಡಿ. ಅಹಂನ ಮಾತಲ್ಲ, ನಾವು ಏನೂ ಅಲ್ಲ ಎಂಬುದು ನಮಗೆ ಗೊತ್ತು, ಚೆನ್ನಾಗಿ ಗೊತ್ತು. ಇದೆಲ್ಲವೂ ದೇವರ ಕೆಲಸ ಅಂತ ನೆನೆಸ್ಕೊಂಡು ನೀವಿಟ್ಟ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿಟ್ಟುಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು. ರಾತ್ರಿ 1 ಗಂಟೆಗೆ ಬರಬೇಡಿ ಅಂತ ಹೇಳಿದರು, 10 ಗಂಟೆಗೆ ಬರುವುದಿದ್ದರೆ ಕ್ಯಾಂಟೀನಿಗೆ ಬನ್ನಿ, ಅಲ್ಲಿ ಒಂದು ಅವರ ಹತ್ರ ಒಂದು ಚಾಕ್ಲೇಟ್ನ ಒಂದು ಬಾಕ್ಸ್ ಇರ್ತದೆ, ಮಕ್ಕಳೆಲ್ಲ ಬಂದಾಗ ಕೊಡ್ತಾರೆ, ನೀವು ಕೂಡ ಅದರ ಒಂದು ರುಚಿಯನ್ನು ಅನುಭವಿಸಬಹುದು. ಏನೇ ಇರಲಿ, ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕರಿಸಿದ್ದೀರಿ. ಅನೇಕ ಪ್ರಶ್ನೆಗಳಿಗೆ ಉಳಿದಿದ್ದಾವೆ, ಅವುಗಳನ್ನು ನಾನು ಕಾಲಾಂತರದಲ್ಲಿ ಡಾಕ್ಟರ್ ಮೋಹನಾಳು ಅವರಿಗೆ ಹಸ್ತಾಂತರಿಸಲಿಕ್ಕಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಈ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿ ಕೊನೆಗೊಳ್ಳುತ್ತೇವೆ.